ಕಾವೇರಿಯ ಮಕ್ಕಳ ಒಂದು ಅತ್ಯಂತ ಸುಸಂಸ್ಕೃತವಾಗಿರುವಂತಹ ಒಂದು ಸಂಸ್ಕೃತಿ ನಾವು ಈ ಭಾಗದಲ್ಲಿ ನೋಡ್ತೇವೆ. ಇಂತಹ ಒಂದು ಪವಿತ್ರವಾಗಿರುವಂತಹ ಈ ನದಿಯ ಸದುಪಯೋಗ ಮಾಡಿಕೊಳ್ಳುವಂತದ್ದು ನಮ್ಮೆಲ್ಲರ ಕರ್ತವ್ಯ. ಹಿರಿಯರಾದಂತಹ ಹಿರಿಯರು ಏನ್ ಮಾಡಿಟ್ಟಿದ್ದಾರೆ ಅದನ್ನ ಉಳಿಸಿಕೊಂಡು ಹೋಗುವಂತದ್ದು ನಮ್ಮ ಕರ್ತವ್ಯ. ಮೈಸೂರಿನ ಮಹಾರಾಜರು ಈ ಕನ್ನಂಬಾಡಿ ಅನ್ನ ಕಟ್ಟುವಾಗ ಅವರು ಪಟ್ಟಂತ ಶ್ರಮ ತ್ಯಾಗ ಎಂದೆಂದು ಕೂಡ ನಾವು ಮರೆಯಕ್ಕೆ ಸಾಧ್ಯ ಇಲ್ಲ, ನಾನು ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯೇ ಇಡೀ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಈ ಎಲ್ಲ ಬೃಹತ್ ಏನು ಯೋಜನೆಗಳಿದೆ, ಅದು ನೀರಾವರಿ ಇರ್ಬೋದು, ಕುಡಿಯುವ ನೀರಿರ್ಬೋದು, ಕಾರ್ಖಾನೆಗಳಿರ್ಬೋದು, ಇವೆಲ್ಲವನ್ನು ಸ್ಥಾಪನೆಗೆ ಮೂಲ ಕಾರಣ ಆಗಿರುವಂತಹ ಅಂದಿನ ದೇವಾಂತವಾದಂತಹ ಎಂ ವಿಶ್ವೇಶ್ವರನ್ನು ಕೂಡ ನಾವು ಮನದಾಳದಲ್ಲಿ ನೆನೆಸಿಕೊಳ್ತೇವೆ. ಈ KRS ಡ್ಯಾಮು ಇದು ನಮ್ಮ ಪವರ್ ಗ್ರಿಡ್, ಅತ್ಯಂತ ಉತ್ತಮವಾಗಿರುವಂತಹ ಒಂದು ಕಂಡೀಷನ್ ಅಲ್ಲಿ ನಾವು ಇದನ್ನ ಉಳಿಸ್ಕೋಬೇಕಾಗಿತ್ತು. ನನಗಿನ್ನ ನೆನಪಿದೆ 2008 ನಾನು ನೀರಾವರಿ ಸಚಿವನಾಗಿ ಕೇವಲ ಒಂದು 4-5 ತಿಂಗಳಾಗಿತ್ತು. KRS ನ 75 ವರ್ಷದ ವರ್ಷಾಚರಣೆಯನ್ನು ಮಾಡಬೇಕು ಅಂತ ನನಗೆ ಹಲವಾರು ಜನ ಹೇಳಿದರು. ನಾನು KRS ಗೆ ಇಲ್ಲಿ ಬಂದು ನೋಡಿದಾಗ +70, +80 ಲೆವೆಲ್ಗಳ ಗೇಟ್ನಲ್ಲಿ ನೀರು ಧಾರಾಕಾರವಾಗಿ ಹರಿದೋಗ್ತು. ಯಾಕಂದ್ರೆ ಅವತ್ತಿನ ಹಳೆ ಗೇಟ್ಗಳು ಸಂಪೂರ್ಣವಾಗಿ ಅದರಲ್ಲಿ ರಂಧ್ರಗಳು ಬಿದ್ದು ಇವತ್ತು ಗೋಣಿ ಚೀಲವನ್ನು ಇಟ್ಟಿದ್ರು. ನಮ್ಮ ಕಡೆ ಗೋಣಿ ಚೀಲ ಅಂತಾರೆ, ಈ ಕಡೆ ಏನಂತಾರೋ ಗೊತ್ತಿಲ್ಲ, ಗೋಣಿ ಚೀಲ ಅಂತ ಕಣ್ಣಾರೆ ನೋಡಿದೆ ನಾನು ಗೋಣಿ ಚೀಲ ಇಟ್ಟಿದ್ದು. ಅಲ್ಲಿ ಇಂಜಿನಿಯರ್ ಕೇಳಿದೆ ಒಟ್ಟು ಎಷ್ಟು ಹೋಗ್ತದೆ ಈ ಲೆವೆಲ್ಗೆ ನೀರಿದ್ದಾಗ, ಈ ಲೆವೆಲ್ಗೆ ನೀರಿದ್ದಾಗ 300 ಕ್ಯೂಸೆಕ್ಸ್ ನೀರು ಹರಿದು ಹೋಗ್ತದೆ ಅಂತ. ಈ 300 ಕ್ಯೂಸೆಕ್ಸ್ ಹರಿದು ಹೋಗೋದನ್ನ ಏನಾದ್ರು ಲೆಕ್ಕ ಆಗ್ತದ? ಲೆಕ್ಕ ಇಲ್ಲ. ನಾವು ಇನ್ನ ಅವಾಗಿನ ಟ್ರೆಡ್ಮಿಲ್ ಆದೇಶ ಬಂದಿರಲಿಲ್ಲ. ಪ್ರತಿಯೊಂದು ಹನಿಗೆ ನಾವು ಇವತ್ತು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ನಾವು ಅದನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡುವಾಗ ಇಷ್ಟು ವ್ಯರ್ಥವಾಗಿ ಹೋಗುವಂತದ್ದು, ಇದನ್ನ ತಡೆಗಟ್ಟಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಆ ಸಂದರ್ಭದಲ್ಲಿ ಕೆಲವರು ಇದನ್ನ ಮುಟ್ಟಬೇಡಿ, ಇದು ಹಂಗಾಗುತ್ತೆ ಹಿಂಗಾಗುತ್ತೆ, ಇದು ಕಾಸ್ಟ್ ಆ್ಯಂಡ್ ಗೇಟ್ ಇದೆ ಮೇಲೆ ತಳಕ್ ಬರಲ್ಲ ಏನೇನೋ ಎಲ್ಲವನ್ನ ಕಥೆ ಹೇಳಿದ್ರು. ನಾನು ವಾಪಸ್ ಹೋದೆ ಬೆಂಗಳೂರು. ನಾನು 2 ದಿವಸ ಆದಮೇಲೆ ನಂಗೆ ನಿದ್ದೆ ಬರಲಿಲ್ಲ. ನಾನು ಒಬ್ಬ ಇಂಜಿನಿಯರ್ ಆಗಿ ಇಂತಹ ಮಾತುಗಳನ್ನು ಕೇಳಿ ವಾಪಸ್ ಬಂದಿಲ್ಲ. ಹಂಗೆ 4 ಗಂಟೆಗೆ ಎದ್ದು ಎಲ್ಲ ಇಂಜಿನಿಯರ್ಸ್ ಇನ್ನ 7 ಗಂಟೆಗೆ ಇಲ್ಲಿ ಕರೆದು ಬಂದು ನಾನು ಹೇಳಿದೆ, ನೋ ಮೋರ್ ಡಿಸ್ಕಷನ್, ದೇರ್ ಇಸ್ ಅ ಡಿಸಿಷನ್ ದಟ್ ವಿಲ್ ರಿಪ್ಲೇಸ್ ದ ಗೇಟ್ಸ್. ಆಮೇಲೆ ಅದು ಮತ್ತೆ ದೊಡ್ಡ ಕತೆ ಇದೆ. ಇಲ್ಲಿ MMT ಅಂತ ಫ್ಯಾಕ್ಟರಿ ಇತ್ತು, ಅದು ಬಂದಾಯ್ತು. ತುಂಗಭದ್ರ ಸ್ಟೀಲ್ ಅಲ್ಲಿ ಹೋಗಿ ಬಂದಾಯ್ತು. ಕೊನೆಗೆ ಅಲ್ಲಿ ಇರುವಂತಹ ಆನ್ಸಿಲರಿ ಯೂನಿಟ್ ಅಲ್ಲಿ ಯಾರು ನಾರಾಯಣಪುರ ಗೇಟ್ಗಳನ್ನ ಮಾಡಿದ್ರು ಅವ್ರನ್ನ ಹಿಡ್ಕೊಂಡು ಬಂದು